गुड मॉर्निंग, वेलकम बैक डियर स्टूडेंट्स. आई एम योर फिजिक्स प्रोफेसर डॉक्टर नागराज. सो आई एम गोइंग टू स्टार्ट विथ अ न्यू चाप्टर दट ईज ऑसिलेशन्स. चाप्टर प्रारंभ माता अदर हेसर ऑसिलेशन्स अंत. ऑसिलेशन्स अथवा वेव्स अथवा वैब्रेशन्स इवेल कनेक्ट आगिरुवंत पदगळु. सो इष्टु दिवस नानु इंदिन वीडियो थर्मोडायनामिक्स हीट अंड टेंपरेचर आमेले कैनेटिक थियरी आफ् ग्यासस् बग्गे माताड्ता इद्दे. सेकेंड बुक नेक्स्ट बरो चाप्टर इदु थर्मो वेव्स ऑसिलेशन्स अंत. ऑसिलेशन्स न कंटिन्यूएशन बंदु वेव्स अंत आगुत्ते. ईग ऑसिलेशन अंद्रे एनु नोडि विद्यार्थिगळे, निमगे मूरु तरद मूवमेंट्स अन्नु नानु मोदलिंदनू हेळ्कोंडु ಬರ್ತಾ ಇದೀನಿ. ನಮ್ಮ ಸುತ್ತಮುತ್ತ ನಾವು ಏನು ದೈನಂದಿನ ಚಟುವಟಿಕೆಗಳಲ್ಲಿ ನೋಡ್ತಾ ಇದೀವಲ್ಲ, ಡೇ ಟು ಡೇ ಲೈಫಲ್ಲಿ ದೇರ್ ಆರ್ ತ್ರೀ ಟೈಪ್ಸ್ ಆಫ್ ಮೂವ್ಮೆಂಟ್ಸ್ ವಿ ಅಬ್ಸರ್ವ್. ಒಂದು ಸ್ಟ್ರೈಟ್ ಲೈನಲ್ಲಿ ಹೋಗೋದು. ಸ್ಟ್ರೈಟ್ ಲೈನಲ್ಲಿ ಅಂದರೆ ನೆಟ್ಗೆ ಹೋಗ್ಬೇಕಂತೇನಿಲ್ಲ, ಹಿಂಗೆ ತಿರುಕೊಂಡು ಹೋದ್ರೂ ನಡೆಯುತ್ತೆ. ಹೀಗೆ 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 ಈಗ ಬಸ್ ಹೋಗುತ್ತಪ್ಪ, ಈಗ ಬೆಂಗಳೂರಿಂದ ತುಮಕೂರಿಗೆ, ತುಮಕೂರಿಂದ ಚಿತ್ರದುರ್ಗಕ್ಕೆ ಬಸ್ ಹೋಗ್ತಾ ಇರುತ್ತೆ. ಅದೇ ಸ್ಟ್ರೈಟ್ ರೋಡಲ್ಲೇ ಹೋಗುತ್ತಾ, ಹೀಗೆ 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 ಎಲ್ಲ ಹೋಗುತ್ತೆ. ಬಟ್ ಅದನ್ನು ನಾವು ಲೀನಿಯರ್ ಮೋಷನ್ ಅಂತ ಕರಿತೀವಿ. ಇನ್ನು ನಿಮ್ಮ ಗಡಿಯಾರದಲ್ಲಿರೋ ಮುಳ್ಳು ತಿರುಗುತ್ತಲ್ವಾ, ಅದನ್ನು ಸರ್ಕ್ಯುಲರ್ ಮೋಷನ್ ಅಂತ ಕರಿತೀವಿ. ಅಥವಾ ಭೂಮಿ ಸುತ್ತ ಸೂರ್ಯ ಸಾರಿ ಭೂಮಿ ಸುತ್ತ ಚಂದ್ರ ಸುತ್ತುತ್ತೆ, ಅಥವಾ ಸೂರ್ಯನ ಸುತ್ತ ಭೂಮಿ ಸುತ್ತುತ್ತಲ್ವಾ, ಅದನ್ನು ನಾವು ರೊಟೇಷನಲ್ ಮೋಷನ್ ಅಥವಾ ಸರ್ಕ್ಯುಲರ್ ಮೋಷನ್ ಅಂತ ಕರಿತೀವಿ. ಇವನ್ನೆಲ್ಲ ನಾವು ರಿಜಿಡ್ ಬಾಡಿನಲ್ಲಿ ರೊಟೇಷನಲ್ ಮೋಷನ್ ಆಫ್ ರಿಜಿಡ್ ಬಾಡೀಸಲ್ಲಿ ಕಲ್ತಿದ್ದೀವಿ. ಈಗ ಇವೆರಡನ್ನು ಬಿಟ್ಟು ಇನ್ನೂ ಒಂದು ಥರದ ಮೋಷನ್ ಇದೆ, ಅದನ್ನು ನಾನು ಆಸಿಲೇಟರಿ ಮೋಷನ್ ಅಂತ ಕರಿತೀನಿ. ಏನಿದು ಆಸಿಲೇಟರಿ ಮೋಷನ್ ಅಂದರೆ, ಅಥವಾ ಸಿಂಪಲ್ ಆಗಿ ಅದನ್ನು ಆಸಿಲೇಷನ್ಸ್ ಅಂತ ಕರೆಯೋಣ. ಈಗ ಆಸಿಲೇಷನ್ ಬಗ್ಗೆ ಡೆಫಿನೇಷನ್ ಹೇಳೋಕ್ಕೆ ಮುಂಚೆ ಒಂದಷ್ಟು ಎಕ್ಸಾಂಪಲ್ಸ್ ಅನ್ನು ಕೊಟ್ಬಿಡ್ತೀನಿ. ಸೊ ಅವರ್ ವರ್ಲ್ಡ್ ಈಸ್ ಫುಲ್ ಆಫ್ ಆಸಿಲೇಟರಿ ಮೋಷನ್ಸ್, ಅವರ್ ಲೈಫ್ ಈಸ್ ಫುಲ್ ಆಫ್ ಆಸಿಲೇಟರಿ ಮೋಷನ್ಸ್, ಅವರ್ ಡೇ ಟು ಡೇ ಲೈಫ್ ವಿ ಆರ್ ಗೋಯಿಂಗ್ ಟು ಸಿ ಸೋ ಮೆನಿ ಆಸಿಲೇಟರಿ ಮೋಷನ್ಸ್. ಯಾವ್ಯಾವುದು ಅಂತ ಹೇಳ, ಗಾಳಿ ಬೀಸಿದಾಗ ಮರದಲ್ಲಿರೋ ಎಲೆ ಅಲ್ಲಾಡುತ್ತೆ ನೋಡಿ, ಅದು ಆಸಿಲೇಟರಿ ಮೋಷನ್ನು. ಈಗ ನಾನು ಮಾತಾಡ್ತಾ ಇದ್ದೀನಿ, ನನ್ನ ವೋಕಲ್ ಕಾರ್ಡ್ ಮೂವ್ ಆಗುತ್ತಲ್ಲ, ಅದು ಆಸಿಲೇಟರಿ ಮೋಷನ್ನು. ನಿಮಗೇನಾದರೂ ಮ್ಯೂಸಿಕಲ್ಲಿ ಇಂಟ್ರೆಸ್ಟ್ ಇತ್ತು ಅಂದರೆ, ಈಗ ಗಿಟಾರನ್ನು ವಯಲಿನನ್ನು ಅಥವಾ ವೀಣಾನ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ, ಅದರ ವೈರನ್ನು ನೀವು ಹೀಗೆ ಪ್ಲಕ್ ಮಾಡಿದಾಗ, ಹೀಗೆ ಮೀಟಿದಾಗ ಅದು ಮೇಲೆ ಕೆಳಗಡೆ ಮೂವ್ ಆಗುತ್ತಲ್ಲ, ದಟ್ ಈಸ್ ಆಸಿಲೇಟರಿ ಮೋಷನ್ನು. ಅಥವಾ ತಬಲಾನ ಹೀಗೆ ಬಡಿದಾಗ ಅದರ ಮೆಂಬ್ರೇನ್ ಮೇಲ್ಗಡೆ ಇರುತ್ತಲ್ಲ ಲೇಯರ್, ಅದು ಮೇಲೆ ಕೆಳಗೆ ಮೂವ್ ಆಗುತ್ತಲ್ಲ, ಅದು ಆಸಿಲೇಟರಿ ಮೋಷನ್. ಸಮುದ್ರದಲ್ಲಿ ಶಿಪ್ ಹೋಗ್ತಾ ಇದ್ರೆ ಮೇಲೆ ಕೆಳಗೆ ಹೀಗೆ ಆಡ್ತಾ ಇರುತ್ತಲ್ಲ, ದಟ್ ಈಸ್ ಆಸಿಲೇಟರಿ ಮೋಷನ್. ಅಥವಾ ಒಂದು ಯು ಶೇಪ್ ಇರೋ ಟ್ಯೂಬ್ ಅಲ್ಲಿ, ಯು ಶೇಪ್ ಇರೋ ಟ್ಯೂಬ್ ಅಲ್ಲಿ ನೀರನ್ನ ತುಂಬಿಸಿ ಆಯ್ತಾ, ಅದನ್ನ ನೀವು ಸ್ವಲ್ಪ ಹಾಗೆ ಇಟ್ಕೊಂಡು ಸ್ವಲ್ಪ ಶೇಕ್ ಮಾಡಿ, ಇದು ಮೇಲೆ ಕೆಳಗೆ ಮೇಲೆ ಕೆಳಗೆ ಮೂವ್ ಆಗುತ್ತೆ, ಅದು ಆಸಿಲೇಟರಿ ಮೋಷನ್. ನಿಮ್ಮ ಹಾರ್ಟ್ ಬೀಟ್ ಆಸಿಲೇಟರಿ ಮೋಷನ್. ಈ ತರ ನಾವು ಬೇಕಾದಷ್ಟು ಎಕ್ಸಾಂಪಲ್ಸ್ ಅನ್ನ ಕೊಡ್ಬೋದು. ಪಾರ್ಕ್ ಅಲ್ಲಿ ಜೋಕಾಲಿ ಹಾಕಿರ್ತಾರೆ, ಮಗು ಕೂತ್ಕೊಂಡಿರುತ್ತೆ ಜೋಕಾಲಿ ಮೇಲೆ, ಹಿಂಗೆ ತಳ್ಳಿರ ಅದು ಹಿಂದೆ ಮುಂದೆ ಹೋಗಿ ಬರುತ್ತೆ, ಅದು ಆಸಿಲೇಟರಿ ಮೋಷನ್. ಅಥವಾ ನಿಮ್ಮ ಮನೆಯಲ್ಲಿ ವಾಲ್ ಕ್ಲಾಕ್ ಇದ್ರೆ ಅಲ್ಲಿ ಒಂದು ಪೆಂಡ್ಯುಲಮ್ ಅಂತ ಇರುತ್ತೆ ನೋಡಿ, ಇದು ಇದು ಹೀಗೆ ಹೇಳುದು ಹೀಗೆ 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 ಮೂವ್ ಆಗ್ತಾ ಇರುತ್ತೆ, ದಿಸ್ ಈಸ್ ಆಸಿಲೇಟರಿ ಮೋಷನ್. ಸೊ ಲೈಕ್ ದಿಸ್ ವಿ ಕ್ಯಾನ್ ಗಿವ್ ಎನ್ ನಂಬರ್ ಆಫ್ ಎಕ್ಸಾಂಪಲ್ಸ್ ಫಾರ್ ಆಸಿಲೇಟರಿ ಮೋಷನ್. ಅಥವಾ ಒಂದು ಸ್ಪ್ರಿಂಗ್, ಒಂದು ಸ್ಪ್ರಿಂಗಿಗೆ ಲೋಡ್ ಅನ್ನು ಅಟ್ಯಾಚ್ ಮಾಡಿ ಆ ಲೋಡ್ ಅನ್ನು ಕೆಳಗಡೆ ಎಳೆದು ಬಿಟ್ಟರೆ ಮೇಲೆ ಕೆಳಗೆ ಮೂವ್ ಆಗುತ್ತೆ, ಇದು ಆಸಿಲೇಟರಿ ಮೋಷನ್. ಸರ್, ಹಾಗಾದ್ರೆ ಆಸಿಲೇಟರಿ ಮೋಷನ್ ಇನ ಡೆಫಿನೇಷನ್ ಏನು? ವೆನ್ ಡು ವಿ ಕಾಲ್ ಅ ಮೋಷನ್ ಆಸ್ ಆಸಿಲೇಟರಿ ಮೋಷನ್? ಸಿ, ವೆನ್ ಎವರ್ ಅ ಬಾಡಿ ಮೂವ್ಸ್ ಬಿಟ್ವೀನ್ ಟೂ ಪೊಸಿಷನ್ಸ್, ಮೂವ್ಸ್ ಬಿಟ್ವೀನ್ ಟೂ ಪೊಸಿಷನ್ಸ್, ದೆನ್ ಇಟ್ ಈಸ್ ಕಾಲ್ಡ್ ಆಸಿಲೇಟರಿ ಮೋಷನ್. ಈಗ ನೋಡಿ, ಇಲ್ಲಿಗೆ ಬಂದ್ರೆ ಈ ಬಾಬ್ ಇದೆಯಲ್ಲ, ಈ ಗುಂಡು ಗುಂಡು ಇದೆಯಲ್ಲ, ಇದು ಆ ಕಡೆ ಹೋಗುತ್ತೆ ಈ ಕಡೆ ಬರುತ್ತೆ, ಆ ಕಡೆ ಹೋಗುತ್ತೆ ಈ ಕಡೆ ಬರುತ್ತೆ. ಇಟ್ ಈಸ್ ಮೂವಿಂಗ್ ಬಿಟ್ವೀನ್ ಟೂ ಎಕ್ಸ್ಟ್ರೀಮ್ ಪೊಸಿಷನ್ಸ್ ಎಕ್ಸ್ ಅಂಡ್ ವೈ. ಈಚ್ ಟೈಮ್ ಇಟ್ ಈಸ್ ಪಾಸಿಂಗ್ ದಿಸ್ ಪೊಸಿಷನ್, ಇಟ್ ಈಸ್ ಕಾಲ್ಡ್ ಈಕ್ವಿಲಿಬ್ರಿಯಂ ಪೊಸಿಷನ್. ಹಾಗೆ ಈ ಮಾಸ್ ಅನ್ನು ನಾನು ಕೆಳಗಡೆ ಎಳೆದು ಬಿಟ್ಟರೆ ಈ ಸ್ಪ್ರಿಂಗು ಉದ್ದ ಆಗುತ್ತೆ, ಸ್ಟ್ರೆಚ್ ಆಗುತ್ತೆ, ಇಲ್ಲಿವರೆಗೂ ಬರುತ್ತೆ, ಆಮೇಲೆ ಮೇಲಕ್ಕೆ ಹೋಗಿ ಅದೇ ಸ್ಪ್ರಿಂಗು ಕಂಪ್ರೆಸ್ ಆಗುತ್ತೆ, ಇಲ್ಲಿಗೆ ನಿಲ್ಲುತ್ತೆ. ಅಂದರೆ ಅದು ಮೇಲೆ ಕೆಳಗಡೆ ಹೋಗುತ್ತೆ. ಲೆಟ್ ಅಸ್ ಸೇ ದಿಸ್ ಈಸ್ ಎಕ್ಸ್ ಅಂಡ್ ದಿಸ್ ಈಸ್ ವೈ. ಈಚ್ ಟೈಮ್ ಇಟ್ ಈಸ್ ಪಾಸಿಂಗ್ ಥ್ರೂ ದಿ ಈಕ್ವಿಲಿಬ್ರಿಯಂ ಪೊಸಿಷನ್. ಅಥವಾ ನಿಮ್ಮ ವಯಲಿನಲ್ಲಿ ಗಿಟಾರ್ ವಯಲಿನಲ್ಲಿ ಸ್ಟ್ರಿಂಗನ್ನು, ಗಿಟಾರ್ನಲ್ಲಿರೋ ಸ್ಟ್ರಿಂಗನ್ನು ಹಿಂಗೆ ಎಳೆದು ಬಿಟ್ಟರೆ, ಇದು ಸ್ಟ್ರಿಂಗ್ ಅಂದ್ಕೊಳ್ಳಿ, ಇದನ್ನು ಹೀಗೆ ಎಳೆದು ಬಿಟ್ಟರೆ ಹೀಗೆ ಮತ್ತೆ ಹೀಗೆ ವೈಬ್ರೇಟ್ ಆಗ್ತಾ ಇರುತ್ತೆ, ಹೌದಲ್ವಾ? ಮರದಲ್ಲಿರೋ ಎಲೆ ಅಲ್ಲಾಡ್ಬೇಕಾದ್ರೆ ಹೀಗೆ 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 ಮೂವ್ ಆಗ್ತಾ ಇರುತ್ತೆ. ಸೊ ಆಲ್ ದೀಸ್ ಆರ್ ಆಸಿಲೇಟರಿ ಮೋಷನ್ಸ್. ಹಾಗಾದರೆ ಆಸಿಲೇಟರಿ ಮೋಷನ್ನಲ್ಲಿ ಏನು ಇಂಪಾರ್ಟೆಂಟ್ ಇರಬೇಕು? ಇಟ್ ಹ್ಯಾಸ್ ಟು ಮೂವ್ ಬಿಟ್ವೀನ್ ಟೂ ಎಕ್ಸ್ಟ್ರೀಮ್ ಪೊಸಿಷನ್ಸ್, ಎರಡು ಸ್ಥಾನಗಳ ಮಧ್ಯೆ ಅದು ಹಿಂದೆ ಮುಂದೆ ಹಿಂದೆ ಮುಂದೆ ಅಥವಾ ಮೇಲೆ ಕೆಳಗೆ ಮೂವ್ ಆಗ್ತಾ ಇರಬೇಕು. ದೆನ್ ವಿ ಕಾಲ್ ಇಟ್ ಆಸ್ ಆಸಿಲೇಟರಿ ಮೋಷನ್. ಈಚ್ ಟೈಮ್ ವೆನ್ ಇಟ್ ಈಸ್ ಮೂವಿಂಗ್ ಬಿಟ್ವೀನ್ ಟೂ ಪೊಸಿಷನ್ಸ್, ಇಟ್ ಪಾಸಸ್ ಥ್ರೂ ಅನ್ ಈಕ್ವಿಲಿಬ್ರಿಯಂ ಪೊಸಿಷನ್. ಸೊ ಇನ್ ಎ
motion, if the body is moving between two extreme positions, passing through an equilibrium position, then it is called oscillatory motion or simply oscillation. Aita. So oscillation is samanth patagi innon dashtu vishyugalana kalita hogada. Ili oscillations anta on sati heltini, vibrations anta on sati heltini. Sir, yeradu ondena different. Sulpa difference ide anta jasti difference enila, sanna difference ide. Yenappa antandre, iga movement, hige hige hogodana na oscillation anta karitivalva. Andre hinde munde, hinde munde, athava mele kelage idgodre idana oscillation anta karitive. Ee movement nidanaka aagta idre, andre 1 second ge ಒಂದು ಸರ್ತಿನೋ ಅಥವಾ ಎರಡು ಸರ್ತಿನೋ ಅಂದ್ರೆ ಇದನ್ನ ಫ್ರೀಕ್ವೆನ್ಸಿ ಅಂತ ಕೂಡ ಕರೀತಾರೆ. ಫ್ರೀಕ್ವೆನ್ಸಿ ಬಗ್ಗೆ ಆಮೇಲೆ ಮತ್ತೆ ಹೇಳ್ತೀನಿ ನಾನು. ಈಗ ಫ್ರೀಕ್ವೆನ್ಸಿ ತುಂಬಾ ಕಡಿಮೆ ಇದ್ರೆ ಅಂದ್ರೆ ಜಾಸ್ತಿ ವೈಬ್ರೇಟ್ ಆಗದೆ ಜಾಸ್ತಿ ಮೂವ್ ಆಗದೆ ಹೋದ್ರೆ ಅದನ್ನ ಆಸಿಲೇಷನ್ ಅಂತ ಕರಿತೀವಿ. ಹೀಗೆ ಪಟ 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 ಅಂತ ಹೋಗ್ತಾ ಇದ್ರೆ ಅದನ್ನ ವೈಬ್ರೇಷನ್ಸ್ ಅಂತ ಕರಿತೀವಿ. ಅಂದ್ರೆ ಇನ್ ಆಸಿಲೇಟರಿ ಮೋಷನ್, if frequency is less, we call it as oscillation. If frequency is very high, we call it as vibration. ಈಗ ಗಾಳಿ ಬೀಸಿದಾಗ ಮರದಲ್ಲಿರೋ ಎಲೆ ವೈಬ್ರೇಟ್ ಆಯಿತು ಅಂತ ಅನ್ನೋದಿಲ್ಲ, ಅದನ್ನು ಆಸಿಲೇಷನ್ ಅಂತ ಕರಿತೀವಿ. ಯಾಕಂದರೆ ಅದೇನು ಜಾಸ್ತಿ ಫಾಸ್ಟಾಗಿ ಏನೂ ಹೋಗೋದಿಲ್ಲ. ಅದೇ ಗಿಟಾರ್ನಲ್ಲಿರೋ ಒಂದು ವೈರನ್ನು ನಾನು ಹೀಗೆ ಪ್ಲಕ್ ಮಾಡ್ದಾಗ ಹೋದರೆ ಅದು ಆಸಿಲೇಷನ್ನಲ್ಲ ವೈಬ್ರೇಷನ್ ಅಂತ ಕರಿತೀವಿ. ಅರ್ಥ ಆಯಿತಾ? ಸೊ ವೈಬ್ರೇಷನ್ಗೂ ಆಸಿಲೇಷನ್ಗೂ ಸಣ್ಣ ವ್ಯತ್ಯಾಸ ಏನಪ್ಪ ಅಂತಂದರೆ, ಆಸಿಲೇಷನ್ಸಲ್ಲಿ ಫ್ರೀಕ್ವೆನ್ಸಿ ಕಡಿಮೆ ಇರುತ್ತೆ, ವೈಬ್ರೇಷನ್ಸಲ್ಲಿ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ. ಸರಿ, ಇನ್ನು ಮುಂದಕ್ಕೆ ಹೋಗೋಣ. ಈ ಆಸಿಲೇಷನ್ಸ್ಗೂ ವೈಬ್ರೇಷನ್ಸ್ಗೂ ಒಂದು ಕಾಮನ್ ಪಾಯಿಂಟ್ ಏನಪ್ಪ ಅಂತಂದರೆ, it is a periodic motion. ಏನ್ ಸರ್ ಇದು periodic motion ಅಂದ್ರೆ? What do you mean by periodic? ಆಯ್ತಾ? ಈಗ ಪೀರಿಯಾಡಿಕ್ ಅನ್ನೋದು ತುಂಬಾ ಕಾಮನ್ ವರ್ಡ್. ಇವಾಗ ನಿಮ್ಮ ಸ್ಕೂಲ್ ಕ್ಲಾಸ್ ಅಲ್ಲೇನೆ, ಇದು ಕಾಲೇಜ್ ಅಲ್ಲೇನೆ, ಫಸ್ಟ್ ಪೀರಿಯಡ್ ಅಂತಾರೆ, ಸೆಕೆಂಡ್ ಪೀರಿಯಡ್ ಅಂತಾರೆ, ಥರ್ಡ್ ಪೀರಿಯಡ್ ಅಂತಾರೆ, ಫೋರ್ತ್ ಪೀರಿಯಡ್ ಅಂತಾರೆ. ಕೇಳಿದಿರಲ್ವಾ? ಫಸ್ಟ್ ಪೀರಿಯಡ್ ಕನ್ನಡ ಇತ್ತು, ನೆಕ್ಸ್ಟ್ ಪೀರಿಯಡ್ ಯಾವ್ದಿದೆ? ಫಿಸಿಕ್ಸ್ ಇದೆ, ಥರ್ಡ್ ಪೀರಿಯಡ್ ಏನಿದೆ? ಮ್ಯಾಥಮೆಟಿಕ್ಸ್ ಇದೆ ಅಂತ ಹೇಳೋದಿಲ್ವಾ? ಏನದು ಪೀರಿಯಡ್ ಅಂದ್ರೆ? ಯಾವಾಗ ನಾವು ಅದನ್ನ ಪೀರಿಯಡ್ ಅಂತ ಕರಿತೀವಿ ಕೇಳಿಸ್ಕೊಳ್ಳಿ. ಎನಿ ಈವೆಂಟ್ ವಿಚ್ ಇಸ್ ರಿಪೀಟಿಂಗ್ ರೆಗ್ಯುಲರ್ಲಿ ಆಫ್ಟರ್ ಸರ್ಟನ್ ಇಂಟರ್ವೆಲ್ ಆಫ್ ಟೈಮ್. ಅಂದರೆ ಪ್ರತಿ ಒಂದು ಗಂಟೆಗೆ ಅಥವಾ ಪ್ರತಿ ಅರ್ಧ ಗಂಟೆಗೆ ಅಥವಾ ಪ್ರತಿ 10 ನಿಮಿಷಕ್ಕೆ ಒಂದು ಸರ್ತಿ ಯಾವುದಾದ್ರೂ ಒಂದು ಈವೆಂಟ್ ರಿಪೀಟ್ ಆಗ್ತಾ ಹೋದರೆ ಆ ಈವೆಂಟನ್ನು ನಾವು ಪೀರಿಯಾಡಿಕ್ ಈವೆಂಟ್ ಅಂತ ಕರಿತೀವಿ. ಈಗ ನಿಮ್ಮ ಕಾಲೇಜ್ಗೆ ಬಂದರೆ ಫಸ್ಟ್ ಪೀರಿಯಡ್ 8 ಗಂಟೆಯಿಂದ 9 ಗಂಟೆ ತನಕ ಕನ್ನಡ ಇತ್ತು, 9 ಗಂಟೆಯಿಂದ 10 ಗಂಟೆ ತನಕ ಫಿಸಿಕ್ಸ್ ಇತ್ತು. ಇಲ್ಲಿ ಪಾಠ ಮಾಡೋದು ಈವೆಂಟ್, ಕನ್ನಡ ಪಾಠ ಮಾಡ್ತಾರೆ, ಕನ್ನಡ ಟೀಚರ್ ಬಂದು, ಫಿಸಿಕ್ಸ್ ಟೀಚರ್ ಬಂದು ಫಿಸಿಕ್ಸ್ ಪಾಠ ಮಾಡ್ತಾರೆ, ಮ್ಯಾಥ್ ಲೆಕ್ಚರ್ ಬಂದು ಮ್ಯಾಥ್ಸ್ ಪಾಠ ಮಾಡ್ತಾರೆ. ಪಾಠ ಮಾಡೋದು ಈವೆಂಟ್, ಆದರೆ 1 ಗಂಟೆಗೂ ಅದು ರಿಪೀಟ್ ಆಗ್ತಾ ಇದೆ. ನೆಕ್ಸ್ಟೂ ಕನ್ನಡನೇ ಬರ್ಬೋದು ಅಥವಾ ಇಂಗ್ಲೀಷ್ ಬರ್ಬೋದು, ಮ್ಯಾಥಮೆಟಿಕ್ಸ್ ಬರ್ಬೋದು, ಬಟ್ ಈವೆಂಟ್ ಮಾತ್ರ ಸೇಮೇ ತಾನೆ. ನೀವು ಹುಡುಗರು ಕೂತಿರ್ತೀರಾ, ಸರ್ ಬರ್ತಾರೆ ಪಾಠ ಮಾಡ್ತಾರೆ, ಅಥವಾ ಮೇಡಮ್ ಬರ್ತಾರೆ ಪಾಠ ಮಾಡ್ಕೋತಾರೆ ಹೋಗ್ತಾರೆ. ಅಂದರೆ ಅಲ್ಲಿ ಈವೆಂಟ್ ಅನ್ನೋದು 1 ಗಂಟೆಗೂ ರಿಪೀಟ್ ಆಗ್ತಾ ಇದೆ. ಸೊ ನಿಮ್ಮ ಕ್ಲಾಸ್ ಅವರ್ಸ್ ಬಂದು ಪೀರಿಯಡ್, ಅದಕ್ಕೆ ನಾವು ಹೇಳೋದು ಫಸ್ಟ್ ಪೀರಿಯಡ್, ಸೆಕೆಂಡ್ ಪೀರಿಯಡ್, ಥರ್ಡ್ ಪೀರಿಯಡ್ ಅಂತ. ಇನ್ನು ಬಸ್ಸು, ಈಗ ನಿಮ್ಮ ನೀವು ಯಾವುದೋ ಒಂದು ದೊಡ್ಡ ಸಿಟಿನಲ್ಲಿ ಇದ್ದೀರಾ ಅಂತ ಇಟ್ಕೊಳ್ಳಿ, ಈಗ ಬೆಂಗಳೂರಲ್ಲಿ ಇದ್ದೀರಾ ಅಂತ ಇಟ್ಕೊಳ್ಳಿ. ಬೆಂಗಳೂರಲ್ಲಿ ಸಿಟಿ ಬಸ್ಗಳಿದ್ದಾವೆ, ಈ ಬಸ್ ಸ್ಟಾಪಿಂದ ಎವ್ರಿ 5 ಮಿನಿಟ್ಸ್ ಒಂದೊಂದು ಬಸ್ ಹೊರಡ್ತಾ ಇರುತ್ತೆ. ಸೊ 5 ಮಿನಿಟ್ ಆದ ತಕ್ಷಣ ಒಂದು ಬಸ್ ಹೊರಡೋದು ಈವೆಂಟು, ಅಂದರೆ 5-5 ನಿಮಿಷಕ್ಕೂ ಆ ಈವೆಂಟ್ ರಿಪೀಟ್ ಆಗ್ತಾ ಇದೆ. ಹಾಗಾಗಿ ಅದನ್ನು ಕೂಡ ನಾವು ಪೀರಿಯಾಡಿಕ್ ಈವೆಂಟ್ ಅಂತ ಕರಿತೀವಿ. ಸೊ ವಾಟ್ ಯು ಮೀನ್ ಬೈ ಪೀರಿಯಾಡಿಕ್ ಈವೆಂಟ್? ಅನ್ ಈವೆಂಟ್ ವಿಚ್ ರಿಪೀಟ್ಸ್ ರೆಗ್ಯುಲರ್ಲಿ ಆಫ್ಟರ್ ರೆಗ್ಯುಲರ್ ಇಂಟರ್ವೆಲ್ಸ್ ಆಫ್ ಟೈಮ್, ಅಥವಾ ಅನ್ ಈವೆಂಟ್ ವಿಚ್ ಹ್ಯಾಪನ್ಸ್ ಇನ್ ಅ ರೆಗ್ಯುಲರ್ ಇಂಟರ್ವೆಲ್ಸ್ ಆಫ್ ಟೈಮ್, ಇಟ್ ಈಸ್ ನೋನ್ ಆಸ್ ಪೀರಿಯಾಡಿಕ್ ಈವೆಂಟ್. ಇವಾಗ ನೋಡಿ, ಬೆಳಗುವ ಬೆಳಕಾಗೋದು ರಾತ್ರಿ ಆಗೋದು, ಅಂದರೆ ಡೇ ಅಂಡ್ ನೈಟ್ ಇದೆಯಲ್ಲ, ಇಟ್ ಈಸ್ ಆಲ್ಸೋ ಪೀರಿಯಾಡಿಕ್. ಕರೆಕ್ಟ್, 24 ಗಂಟೆ ಆದ ತಕ್ಷಣ ಮತ್ತೆ ಬೆಳಕು ಹರಿಯುತ್ತೆ. ಡೇ ಡ್ಯುರೇಷನ್ 12 ಗಂಟೆ ಇರುತ್ತೆ, ನೈಟ್ ಡ್ಯುರೇಷನ್ 12 ಗಂಟೆ ಇರುತ್ತೆ. ಇವತ್ತು ಬೆಳಿಗ್ಗೆ 6 ಗಂಟೆಗೆ ಸೂರ್ಯ ಹುಟ್ಟಿದ ಅಂದರೆ ನಾಳೆ ಮತ್ತೆ 6 ಗಂಟೆಗೆ ಸೂರ್ಯ ಹುಟ್ಟುತ್ತಾನೆ, ಮತ್ತೆ 6 ಗಂಟೆಗೆ ಸೂರ್ಯ ಹುಟ್ಟುತ್ತಾನೆ. ಅಂದರೆ ಇದರ ಅರ್ಥ ಏನು? ಡೇ ಅಂಡ್ ನೈಟ್ ಈಸ್ ಎ ಪೀರಿಯಾಡಿಕ್ ಈವೆಂಟ್. ಆಮೇಲೆ ಸೀಸನ್ಸ್, ಮಳೆಗಾಲ, ಬೇಸಿಗೆ ಕಾಲ, ಚಳಿಗಾಲ ಅಂತ ಹೇಳ್ತೀವಲ್ಲ, ಅದು ಕೂಡ ಪೀರಿಯಾಡಿಕ್ ಈವೆಂಟೇ. ಆಫ್ಟರ್ ಎವ್ರಿ 4 ಮಂತ್ಸ್ ಒಂದೊಂದು ಸೀಸನ್ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಅರ್ಥ ಆಯ್ತಲ್ವಾ? ಈಗ ವಿದ್ಯಾರ್ಥಿಗಳೇ, ನೀವು ಹಂಗೆ ಸುಮ್ಮನೆ ನಿಮ್ಮ ಸುತ್ತಮುತ್ತ ನಡೀತಾ ಇರೋ ಘಟನೆಗಳನ್ನು ನೋಡಿಕೊಂಡು ಯಾವ್ಯಾವ ಈವೆಂಟ್ಗಳನ್ನು ಪೀರಿಯಾಡಿಕ್ ಅಂತ ಒಂದು ಲಿಸ್ಟ್ ಮಾಡಿ. ಬೇಕಾದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಮನೆಯಲ್ಲೇ ಬೆಳಿಗ್ಗೆ ಎದ್ದ ತಕ್ಷಣ ನೀವೇನು ಮಾಡ್ತೀರಾ? ಸ್ನಾನ ಮಾಡ್ತೀರಾ. ಸೊ ಇವತ್ತು ಸ್ನಾನ ಮಾಡಿರಿ, ಮತ್ತೆ ನಾಳೆ ಬೆಳಿಗ್ಗೆ ಸ್ನಾನ ಮಾಡ್ತೀರಾ, ದಟ್ ಈಸ್ ಆಲ್ಸೋ ರೆಗ್ಯುಲರ್ ಈವೆಂಟ್ ಅಲ್ವಾ, ಪೀರಿಯಾಡಿಕ್ ಈವೆಂಟ್ ಅಲ್ವಾ. ಅಥವಾ ಸ್ನಾನ ಮಾಡಿ ಆದಮೇಲೆ ದೇವ್ರ ಮನೆಗೆ ಹೋಗಿ ಪೂಜೆ ಮಾಡ್ತೀರಾ, ಎವ್ರಿ ಡೇ ನೀವು ಪೂಜೆ ಮಾಡೋ ಅಭ್ಯಾಸ
ಇಟ್ಕೊಂಡಿರಿ ಇಟ್ ಈಸ್ ಆಲ್ಸೋ ಪೀರಿಯಾಡಿಕ್ ಈವೆಂಟ್ ಅಲ್ವಾ ಅಲ್ವಾ ಅಥವಾ ನಿದ್ದೆ ಮಾಡೋದು ಇಟ್ ಈಸ್ ಆಲ್ಸೋ ಪೀರಿಯಾಡಿಕ್ ಈವೆಂಟ್ ಹೀಗೆ ಪ್ರತಿಯೊಂದು ಘಟನೆನೂ ಕೂಡ ರೆಗ್ಯುಲರ್ ಇಂಟರ್ವಲ್ಸ್ ಆಫ್ ಟೈಮ್ ಅಲ್ಲಿ ರಿಪೀಟ್ ಆದರೆ ಅದನ್ನು ನಾವು ಪೀರಿಯಾಡಿಕ್ ಈವೆಂಟ್ ಅಂತ ಕರಿತೀವಿ ಆಯ್ತಾ ಊಟ ಮಾಡೋದು ಪೀರಿಯಾಡಿಕ್ ಈವೆಂಟೇನೆ ನಿದ್ದೆ ಮಾಡೋದು ಹೆಂಗೆ ಪೀರಿಯಾಡಿಕ್ ಈವೆಂಟೋ ಊಟ ಮಾಡೋದು ಕೂಡ ಪೀರಿಯಾಡಿಕ್ ಈವೆಂಟೇನೆ ನಿಮ್ಮ ಕಾಲೇಜಿಗೆ ನೀವು ಹೋಗೋದು ಪೀರಿಯಾಡಿಕ್ ಈವೆಂಟೇ ಪ್ರೊವೈಡೆಡ್ ಯು ಆರ್ ರೆಗ್ಯುಲರ್ ಟು ದ ಕಾಲೇಜ್ ಚಕ್ಕರ್ ಹೊಡೆದ್ರೆ ಅದಾಗೋದಿಲ್ಲ ಇವತ್ತು ಹೋದೆ ನಾಳೆ ಹುಷಾರಿಲ್ಲ ಹೋಗಲಿಲ್ಲ ಅಂದರೆ ಅದು ಪೀರಿಯಾಡಿಕ್ ಆಗಲ್ಲ ಎವ್ರಿ ಡೇ ನೀನು ಕರೆಕ್ಟಾಗಿ 8 ಗಂಟೆ ಕಾಲೇಜ್ಗೆ ಹೋಗ್ತೀಯಾ ಮಧ್ಯಾಹ್ನ 4 ಗಂಟೆಗೆ ವಾಪಸ್ ಬರ್ತೀಯ ಅಂದ್ರೆ ಇಟ್ ಈಸ್ ಆಲ್ಸೋ ಪೀರಿಯಾಡಿಕ್ ಸೊ ಆಫ್ಟರ್ ಗಿವಿಂಗ್ ಸೋ ಮೆನಿ ಎಕ್ಸಾಂಪಲ್ಸ್ ಐ ಆಮ್ ಶೂರ್ ದಟ್ ಯು ಹಾವ್ ಅಂಡರ್ಸ್ಟುಡ್ ದ ಮೀನಿಂಗ್ ಆಫ್ ಪೀರಿಯಾಡಿಕ್ ಈವೆಂಟ್ ಸೊ ವಾಟ್ ಈಸ್ ಅ ಪೀರಿಯಾಡಿಕ್ ಈವೆಂಟ್ ಅನ್ ಈವೆಂಟ್ ವಿಚ್ ಇಸ್ ರಿಪೀಟಿಂಗ್ ಆಫ್ಟರ್ ರೆಗ್ಯುಲರ್ ಇಂಟರ್ವೆಲ್ಸ್ ಆಫ್ ಟೈಮ್ ಈಸ್ ನೋನ್ ಆಸ್ ಪೀರಿಯಾಡಿಕ್ ಈವೆಂಟ್ ಗೊತ್ತಾಯ್ತಾ ಅದಕ್ಕೂ ಇದಕ್ಕೂ ಏನ್ ಸರ್ ಸಂಬಂಧ ಇದೇ ಸಂಬಂಧ ಇದೆ ಈಗ ನೋಡಿ ಇದೇ ಎಕ್ಸಾಂಪಲ್ಗೆ ಬರೋಣ ಇದು ಆ ಕಡೆಗೆ ಹೋಯ್ತು ಈ ಕಡೆ ಬಂತು ಅಂದ್ರೆ ಇದು ಒಂದು ಈವೆಂಟ್ ಅಂದ್ರೆ ಒಂದು ಮೂಮೆಂಟ್ ಆಯ್ತಾ ಮತ್ತೆ ಒಂದು ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಹಂಗೋಗಿ ಹಿಂಗೆ ಬಂತು ಲೆಟ್ ಅಸ್ ಇಟ್ ಹ್ಯಾಸ್ ಟೇಕನ್ 1 ಮಿನಿಟ್ ಮತ್ತೆ ಇನ್ನೊಂದು ನಿಮಿಷಕ್ಕೆ ಹಿಂಗೆ ಬರುತ್ತೆ ಇನ್ನೊಂದು ನಿಮಿಷಕ್ಕೆ ಹಿಂಗೆ ಬರುತ್ತೆ ಈ ಥರ ಎವ್ರಿ 1 ಮಿನಿಟ್ ಇಟ್ ಈಸ್ ಗೋಯಿಂಗ್ ದೇರ್ ಅಂಡ್ ಕಮಿಂಗ್ ಬ್ಯಾಕ್ ಗೋಯಿಂಗ್ ದೇರ್ ಅಂಡ್ ಕಮಿಂಗ್ ಬ್ಯಾಕ್ ಗೋಯಿಂಗ್ ದೇರ್ ಅಂಡ್ ಕಮಿಂಗ್ ಬ್ಯಾಕ್ ದೇ ಫೋರ್ ದಿ ಆಸಿಲೇಷನ್ ಈಸ್ ಪೀರಿಯಾಡಿಕ್ ಡಿಡ್ ಯು ಅಂಡರ್ಸ್ಟ್ಯಾಂಡ್ ಸೊ ಆಸಿಲೇಷನ್ ಈಸ್ ಪೀರಿಯಾಡಿಕ್ ಈವೆಂಟ್ ಸೊ ಪೀರಿಯಾಡಿಕ್ ಈವೆಂಟ್ ಅಂತಂದ್ರೆ ಯಾವ ಈವೆಂಟು ರೆಗ್ಯುಲರ್ ಇಂಟರ್ವೆಲ್ಸ್ ಆಫ್ ಟೈಮಲ್ಲಿ ರಿಪೀಟ್ ಆಗುತ್ತೋ ಅದನ್ನು ನಾವು ಪೀರಿಯಾಡಿಕ್ ಈವೆಂಟ್ ಅಂತ ಕರಿತೀವಿ ಆಸಿಲೇಷನ್ ಟು ಅಂಡ್ ಫ್ರೋ ಮೋಷನ್ ಈಸ್ ಆಸಿಲೇಷನ್ ದಿಸ್ ಟು ಅಂಡ್ ಫ್ರೋ ಮೋಷನ್ ಈಸ್ ಪೀರಿಯಾಡಿಕ್ ಅರ್ಥ ಆಯ್ತಲ್ವಾ ಈಗ ಮುಂದಕ್ಕೆ ಹೋಗೋಣ ಪೀರಿಯಾಡಿಕ್ ಅಂತಂದ್ರೆ ರೆಗ್ಯುಲರ್ ಇಂಟರ್ವೆಲ್ಸ್ ಆಫ್ ಟೈಮಲ್ಲಿ ಆಗಬೇಕು ಅಂತ ಹೇಳಿದೆ ಈಗ ಒಂದು ಚಕ್ರ ಇದೆ ಒಂದು ಚಕ್ರ ಇದೆ ಆಯ್ತಾ ಇದು ವೀಲ್ ಇದು ಈ ತರ ಇದೆ ವೀಲ್ ಈ ವೀಲ್ನ ಮೇಲೆ ಒಂದು ಮಾರ್ಕ್ ಮಾಡೋಣ ಹೀಗಿದೆ ವೀಲು ಇದೊಂದು ಮಾರ್ಕ್ ಅನ್ನ ಮಾಡೋಣ ಈ ವೀಲ್ ರೊಟೇಟ್ ಆಗುತ್ತೆ ಅಂತ ಇಟ್ಕೊಳ್ಳಿ ರೊಟೇಟ್ ಆಗುತ್ತೆ ಒಂದು ರೌಂಡ್ ಬರ್ಲಿಕ್ಕೆ ಒಂದು ರೌಂಡ್ ತಿರುಗಲಿಕ್ಕೆ ಲೆಟ್ ಅಸ್ ಇಟ್ ಟೇಕ್ಸ್ ಅ ಟೈಮ್ ಆಫ್ 10 ಮಿನಿಟ್ ಅಂತ ಇಟ್ಕೊಳ್ಳಿ 10 ಮಿನಿಟ್ ಆದಾಗ ಈ ಪಾಯಿಂಟ್ ಮತ್ತೆ ವಾಪಸ್ ಇಲ್ಲಿಗೆ ಬರುತ್ತೆ ಅಲ್ವಾ ನೋಡಿ ಇವಾಗ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ ಈಗ ಫುಲ್ ಹಿಂಗೆ ತಿರುಗ್ತೀನಿ ಫುಲ್ ತಿರುಗಿದಾಗ ನನ್ನ ಫೇಸ್ ಮತ್ತೆ ನಿಮ್ಮ ಕಡೆಗೆ ವಾಪಸ್ ಬರುತ್ತೆ ಬರಲಿಕ್ಕೆ 1 ನಿಮಿಷ ತಗೊಳ್ತು 10 ನಿಮಿಷ ತಗೊಳ್ತು ಅರ್ಧ ಗಂಟೆ ತಗೊಳ್ತು ಒಟ್ಟಾರೆ ಒಂದು ಈವೆಂಟ್ ಕಂಪ್ಲೀಟ್ ಆಯಿತು ಮತ್ತೆ ಇನ್ನೊಂದು ರೌಂಡ್ ತಿರುಗ್ಲಿಕ್ಕೂ ಅಷ್ಟೇ ತಗೋತೀನಿ ಈಗ ದೇವಸ್ಥಾನಕ್ಕೆ ಹೋದಾಗ ನೀವು ಪ್ರದಕ್ಷಿಣೆ ಹಾಕೊಂಡ್ಬರ್ತೀರಲ್ವೇನಪ್ಪ ಬೆಸ್ಟ್ ಎಕ್ಸಾಂಪಲ್ ದೇವಸ್ಥಾನಕ್ಕೆ ಹೋದಾಗ ದೇವ್ರ ಮುಂದೆ ಕೈ ಮುಗಿದ್ರಿ ಒಂದು ರೌಂಡ್ ಹೋಗ್ಬಿಟ್ಟು ಬಂದ್ರಿ ಪ್ರದಕ್ಷಿಣೆ ಹಾಕಿದ್ರಿ ಆಯ್ತಾ ಸೊ ಅದಕ್ಕೆ ಒಂದು ರೌಂಡ್ ಹಾಕ್ಲಿಕ್ಕೆ ನೀವು 5 ನಿಮಿಷ ತಗೊಂಡ್ರಿ ಅಂದ್ಕೊಳ್ಳಿ ಇನ್ನು 5 ನಿಮಿಷಕ್ಕೆ ಮತ್ತೆ ಅಲ್ಲಿಗೆ ಬರ್ತೀರಾ ಮತ್ತೆ ಅಲ್ಲಿಗೆ ಬರ್ತೀರಾ ಸೊ ಇದು ರೊಟೇಷನಲ್ ಮೋಷನ್ ಗೊತ್ತಾಯ್ತಾ ಈ ರೊಟೇಷನಲ್ ಮೋಷನ್ ಕೂಡ ಪೀರಿಯಾಡಿಕ್ಕೇನೆ ಸೊ ಪೀರಿಯಾಡಿಕ್ ಮೋಷನ್ ಅಂದ್ರೆ ಏನು ಪೀರಿಯಾಡಿಕ್ ಈವೆಂಟ್ ಅಂದ್ರೆ ಏನು ಒಂದು ಘಟನೆ ಕರೆಕ್ಟ್ ಆಗಿ ಅಷ್ಟೇ ಟೈಮಲ್ಲಿ ರಿಪೀಟ್ ಆದ್ರೆ ಅದನ್ನು ನಾವು ಪೀರಿಯಾಡಿಕ್ ಈವೆಂಟ್ ಅಂತ ಕರಿತೀವಿ ಸರ್ಕ್ಯುಲರ್ ಮೋಷನ್ ಈಸ್ ಆಲ್ಸೋ ಪೀರಿಯಾಡಿಕ್ ಸೊ ಇಷ್ಟೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ನಾನು ಮೆನ್ಷನ್ ಮಾಡಬೇಕು ಇವೆಲ್ಲನೂ ಕೂಡ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ತವೆ ಏನಪ್ಪ ಅದು ಅಂತಂದ್ರೆ ಆಲ್ ಪೀರಿಯಾಡಿಕ್ ಮೋಷನ್ಸ್ ಓಕೆ ಆಲ್ ಪೀರಿಯಾಡಿಕ್ ಮೋಷನ್ಸ್ ನೀಡ್ ನಾಟ್ ಬಿ ಆಸಿಲೇಟರಿ ಮೋಷನ್ಸ್ ಎಲ್ಲ ಪೀರಿಯಾಡಿಕ್ ಮೋಷನ್ಸ್ ಕೂಡ ಆಸಿಲೇಷನ್ಸ್ ಆಗಬೇಕಾಗಿಲ್ಲ ನೋಡಿ ಇಲ್ಲೇ ಹೇಳಿದೆ ರೊಟೇಷನಲ್ ಮೋಷನ್ ಆಸಿಲೇಟರಿ ಮೋಷನ್ ಅಲ್ಲ ರೊಟೇಷನಲ್ ಮೋಷನ್ ಇದು ರೊಟೇಷನಲ್ ಮೋಷನ್ ಈಸ್ ಪೀರಿಯಾಡಿಕ್ ಆಸಿಲೇಟರಿ ಮೋಷನ್ ಅಂದ್ರೆ ಏನು ಹಿಂಗೆ ಹೋಗೋದು ಹಿಂಗೆ ಬರೋದು ಹಿಂಗೆ ಹೋಗೋದು ಹಿಂಗೆ ಬರೋದು ಗೊತ್ತಾಯ್ತಾ ಸೊ ಆಸಿಲೇಟರಿ ಮೋಷನ್ಸ್ಗೂ ರೊಟೇಷನಲ್ ಮೋಷನ್ಸ್ಗೂ ಸ್ವಲ್ಪ ವ್ಯತ್ಯಾಸ ಇದೆ ಆಲ್ ಪೀರಿಯಾಡಿಕ್ ಮೋಷನ್ಸ್ ಆರ್ need not be oscillatory. Conversely, all oscillatory motions are essentially periodic. ಅಂದ್ರೆ ಆಸಿಲೇಟರಿ ಮೋಷನ್ಸ್ ಎಲ್ಲ ಪೀರಿಯಾಡಿಕ್ ಏನೇ ಆದರೆ ಎಲ್ಲಾ ಪೀರಿಯಾಡಿಕ್ ಮೋಷನ್ಸ್ ಆಸಿಲೇಟರಿ ಅಲ್ಲ ಗೊತ್ತಾಗ್ತಾ ಇದೆಯಾ ಸರಿ ಸೊ ಇವಾಗ ನಿಮಗೆ ಆಸಿಲೇಷನ್ಸ್ ಗೆ ಎಕ್ಸಾಂಪಲ್ಸ್ ಗೊತ್ತಾಯ್ತು ಆಸಿಲೇಷನ್ಸ್ ಅಂದ್ರೆ ಏನಂತ ಗೊತ್ತಾಯ್ತು ಆಸಿಲೇಷನ್ಸ್ಗೂ ಮತ್ತೆ ವೈಬ್ರೇಷನ್ಸ್ ಸಣ್ಣ ವ್ಯತ್ಯಾಸ ಹೇಳಿದೆ ಆಮೇಲೆ ಪೀರಿಯಾಡಿಕ್ ಈವೆಂಟ್ ಅಂದ್ರೆ ಏನು ಪೀರಿಯಾಡಿಕ್ ಮೋಷನ್ ಅಂದ್ರೆ ಏನು ಸರ್ಕ್ಯುಲರ್ ಮೋಷನ್ ಪೀರಿಯಾಡಿಕ್ ಹೌದೋ ಅಲ್ವೋ ಆಮೇಲೆ ಎಲ್ಲಾ ಪೀರಿಯಾಡಿಕ್ ಮೋಷನ್ಸ್ ಕೂಡ ಆಸಿಲೇಷನ್ಸ್ ಅಥವಾ ಎಲ್ಲಾ ಆಸಿಲೇಷನ್ಸ್ ಪೀರಿಯಾಡಿಕ ಇಷ್ಟನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೌ ಲೆಟ್ ಅಸ್ ಕನ್ಫೈನ್ ಅವರ್ ಸೆಲ್ಫ್ ಟು ಓನ್ಲಿ ಆಸಿಲೇಷನ್ಸ್ ಬಿಕಾಸ್ ದ ಚಾಪ್ಟರ್ ಟೈಟ್ಲ್ ಈಸ್ ಆಸಿಲೇಷನ್ಸ್ ಸೊ ಐ ವಿಲ್ ಕಂಟಿನ್ಯೂ ನೌ ಈಗ ವಾಪಸ್ ಇಲ್ಲಿಗೆ ಬರೋಣ ಆಸಿಲೇಷನ್ಸ್ಗೆ ಎನಿ ಈವೆಂಟ್ ವಿಚ್ ಇಸ್ ರಿಪೀಟಿಂಗ್ ರೆಗ್ಯುಲರ್ಲಿ ಈಸ್ ನೋನ್ ಆಸ್ ಪೀರಿಯಾಡಿಕ್ ಅಂತ ಹೇಳಿದೆ ಆದಮೇಲೆ ಇಫ್ ಇಟ್ ಈಸ್ ಟು ಅಂಡ್ ಫ್ರೋ ಇಟ್ ಈಸ್ ಕಾಲ್ಡ್ ಆಸಿಲೇಷನ್ಸ್ ಅಂತ ಕರೆದೆ ಈಗ ಒಂದು ಎಕ್ಸಾಂಪಲ್ ಅನ್ನು ತಗೋಣ ಈಗ ಈ ಗೋಡೆ ಮೇಲೆ ಒಂದು ಹುಳು ಮೇಲಕ್ಕೆ ಹೋಗ್ತಾ ಇದೆ ಸ್ಪೈಡರ್ ಮೇಲಕ್ಕೆ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ ಹೋಗ್ತಾ ಇದೆ 1 ಸೆಕೆಂಡ್ 2 ಸೆಕೆಂಡ್ 3 ಸೆಕೆಂಡ್ ಮೇಲೆ ಹೋಗ್ತಾ ಇದೆ ಈಗ ಅದರ ಮೂಮೆಂಟ್ ಅನ್ನ ನಾನು ಗ್ರಾಫ್ ಹಾಕ್ತೀನಿ ಇದು ಡಿಸ್ಪ್ಲೇಸ್ಮೆಂಟ್ ಅದು ಮೇಲಕ್ಕೆ ಹೋಗ್ತಾ ಇರೋದು ಇದು ಇದು ಗೋಡೆ ಇದು
ಈ ಗೋಡೆ ಮೇಲೆ ಸ್ಪೈಡರ್ ಹಿಂಗೆ ಮೇಲಕ್ಕೆ ಹೋಗ್ತಾ ಇದೆ ನಾನು ವಾಚ್ ಅನ್ನು ಆನ್ ಮಾಡ್ಕೊಂಡೆ 1 ಸೆಕೆಂಡ್ ಗೆ ಅದು 1 ಸೆಂಟಿಮೀಟರ್ ಮೇಲೆ ಹೋಯ್ತು ಆಮೇಲೆ 2 ಸೆಂಟಿಮೀಟರ್ 3 ಸೆಂಟಿಮೀಟರ್ 4 ಸೆಂಟಿಮೀಟರ್ ಹಿಂಗೆ ಮೇಲೆ 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 ಹೋಗ್ತಾ ಇದೆ ಸೊ ಆ ಗ್ರಾಫ್ ಅನ್ನು ನಾನು ಹೀಗೆ ರೈಸ್ ಆಗ್ತಾ ಇದೆ 1 ಸೆಂಟಿಮೀಟರ್ 1 ಸೆಕೆಂಡ್ ಗೆ 1 ಸೆಂಟಿಮೀಟರ್ 2 ಸೆಕೆಂಡ್ ಗೆ 2 ಸೆಂಟಿಮೀಟರ್ 3 ಸೆಕೆಂಡ್ ಗೆ 3 ಸೆಂಟಿಮೀಟರ್ ಮೇಲೆ ಹೋಯ್ತು ಮೇಲೆ ಹೋಗ್ಬಿಟ್ಟು ಆಮೇಲೆ ಅದಕ್ಕೇನೋ ಆಯ್ತು ಗೊತ್ತಿಲ್ಲ ದಪ್ಪನ ಕೆಳಗಡೆ ಬಿದ್ದೋಯ್ತು ಕೆಳಗಡೆ ಬಿದ್ದೋಯ್ತು ಅಂದ್ರೆ ಇವಾಗ ಅದು ಗ್ರಾಫ್ ಹಿಂಗ್ ಬರುತ್ತೆ ಅರ್ಥ ಆಯ್ತಾ ಆಮೇಲೆ ಅದು ಸ್ಪೈಡರ್ ನಿಲ್ಲೋದಿಲ್ಲ ನೀವು ನೋಡಿರಬೇಕು ನೀವು ಸ್ಪೈಡರ್ ಬಿತ್ತು ಅಂದ ತಕ್ಷಣ ಅದೇ ನಿಲ್ಲೋದಿಲ್ಲ ಮತ್ತೆ ಮೇಲೆ ಕತ್ತಲಿಕ್ಕೆ ಪ್ರಾರಂಭ ಮಾಡುತ್ತೆ ಮತ್ತೆ ಇದೇ ತರನೇ ಹೋಗುತ್ತೆ ನಿಧಾನಕ್ಕೆ ಹೋಗುತ್ತೆ ಮತ್ತೆ ಅಲ್ಲಿ ಹೋಗಿ ಮತ್ತೆ ತಪ್ಪ ಅಂತ ಕೆಳಗಡೆ ಬಿದ್ದು ಹೋಗುತ್ತೆ ಆಯ್ತಾ ಇಲ್ಲಿ ನೋಡಿ ಸ್ಪೈಡರ್ ಮೇಲೆ ಹೋಗೋದು ಕೆಳಗಡೆ ಬೀಳೋದು ಮೇಲೆ ಹೋಗೋದು ಕೆಳಗಡೆ ಬೀಳೋದು ಅದು ಆಸಿಲೇಟರಿ ಮೋಷನ್ ಆಮೇಲೆ ಇಟ್ ಈಸ್ ರಿಪೀಟಿಂಗ್ ರೆಗ್ಯುಲರ್ಲಿ ಇಟ್ ಈಸ್ ರಿಪೀಟಿಂಗ್ ಆಫ್ಟರ್ 3 ಸೆಕೆಂಡ್ ಫೋರ್ ಸೆಕೆಂಡ್ ಫೈವ್ ಸೆಕೆಂಡ್ ಅದು ಹೋಗುತ್ತೆ ಬರುತ್ತೆ ಅಂದ್ರೆ ಅದು ಪೀರಿಯಾಡಿಕ್ ಸೊ ಇಲ್ಲಿ ನಾನು ಏನ್ ಮಾಡಿದ್ದೀನಿ ಆ ಸ್ಪೈಡರ್ ಮೇಲೆ ಹೋಗೋದನ್ನ ಡಿಸ್ಪ್ಲೇಸ್ಮೆಂಟ್ ಅಂತ ತಗೊಂಡು ವಿತ್ ರೆಸ್ಪೆಕ್ಟ್ ಟು ಟೈಮ್ ಗ್ರಾಫ್ ಅನ್ನ ಹಾಕಿದ್ದೀನಿ 1 ಸೆಕೆಂಡ್ ಗೆ ಎಷ್ಟು ಮೇಲೆ ಹತ್ತು 2 ಸೆಕೆಂಡ್ ಗೆ ಎಷ್ಟು ಮೇಲೆ ಹತ್ತು 3 ಸೆಕೆಂಡ್ ಗೆ ಎಷ್ಟು ಮೇಲೆ ಹತ್ತು ಹೀಗೆ ಅಥವಾ ನೀವೀಗ ಫಾರ್ ಎಕ್ಸಾಂಪಲ್ ಹಳ್ಳಿನಲ್ಲಿ ಬಾವಿನಲ್ಲೋ ಅಥವಾ ಎಲ್ಲ ಹೊಳೆನಲ್ಲೋ ಈಜಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ ಸೊ ನೀರಿನಲ್ಲಿ ದುಮುಕಿದ್ರಿ ಆಮೇಲೆ ಈಜಾಡ್ಕೊಂಡು ಮತ್ತೆ ಮೇಲಕ್ಕೆ ಬಂದ್ರಿ ಹತ್ತಿದ್ರಿ ಮತ್ತೆ ನೀರಲ್ಲಿ ಬಿದ್ರಿ ಮತ್ತೆ ಮೇಲೆ ಹತ್ಕೊಂಡ್ಬಂದ್ರಿ ನೀರಲ್ಲಿ ಬಿದ್ರಿ ಈ ತರ ಅಥವಾ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸೊ ಮೇಲಕ್ಕೆ ಹತ್ಕೊಂಡ್ಬಂದ್ರಿ ನೀರಿನಲ್ಲಿ ದುಮುಕಿದ್ರಿ ಮತ್ತೆ ಮೇಲಕ್ಕೆ ಹತ್ಕೊಂಡ್ಬಂದ್ರಿ ದುಮುಕಿದ್ರಿ ಹತ್ತಲಿಕ್ಕೆ ನೀವು ಜಾಸ್ತಿ ಟೈಮ್ ತಗೊಂಡ್ರಿ ದುಮುಕ್ಲಿಕ್ಕೆ ಕಡಿಮೆ ಟೈಮ್ ತಗೊಂಡ್ರಿ ಅಂದ್ರೆ ಆಲ್ ಆಫ್ ಎ ಸಡನ್ ಯು ಆರ್ ಕಮಿಂಗ್ ಡೌನ್ ಅಂಡ್ ಸ್ಲೋಲಿ ಯು ಆರ್ ಗೋಯಿಂಗ್ ಅಪ್ ಇಟ್ ಈಸ್ ಅ ಪೀರಿಯಾಡಿಕ್ ಈವೆಂಟ್ ಇಟ್ ಈಸ್ ನಥಿಂಗ್ ಬಟ್ ಆಸಿಲೇಟರಿ ಮೋಷನ್ ಅಂತ ಕೇಸ್ ಅಲ್ಲಿ ಈ ಗ್ರಾಫ್ ಅನ್ನ ನಾವು ಬರೀಬಹುದು ಈ ತರ ನಾವು ಬೇಕಾದಷ್ಟು ಗ್ರಾಫ್ಸ್ ಅನ್ನ ಬರೀಬಹುದು ಎಲ್ಲಾ ಗ್ರಾಫ್ ಅಲ್ಲೂ ಕೂಡ ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಟೈಮ್ ಅನ್ನೇ ಹಾಕೋದು ನೋಡಿ ಇನ್ನೊಂದ್ ತರದ ಗ್ರಾಫ್ ಅನ್ನ ತೋರಿಸ್ತೀನಿ ಇವಾಗ ಇನ್ನೊಂದು ಗ್ರಾಫ್ ಡಿಸ್ಪ್ಲೇಸ್ಮೆಂಟ್ ಏನೇ ಟೈಮ್ ಏನೇ ಆಯ್ತಾ ಇವಾಗ ಅದೇ ಸ್ಪೈಡರ್ ಎಕ್ಸಾಂಪಲ್ ಬರೋಣ ಸ್ಪೈಡರ್ ಮೇಲೆ ಹತ್ತುತ್ತು ಆಮೇಲೆ ಸ್ವಲ್ಪ ಹೊತ್ತಲ್ಲಿ ರೆಸ್ಟ್ ತಗೊಳ್ತು ಆಮೇಲೆ ಕೆಳಗಡೆ ಬಿತ್ತು ಅಂತ ಇಟ್ಕೊಳ್ಳಿ ಅಂದ್ರೆ ಅದು ಮೇಲಕ್ಕೆ ಹತ್ತುತ್ತು ಸ್ವಲ್ಪ ಹೊತ್ತಲ್ಲೇ ಇತ್ತು ಆಮೇಲೆ ಕೆಳಗಡೆ ಬಿತ್ತು ಮತ್ತೆ ಮೇಲೆ ಹತ್ತುತ್ತು ಅಲ್ಲೇ ಇತ್ತು ಕೆಳಗಡೆ ಬಿತ್ತು ಇದು ಕೂಡ ಪೀರಿಯಾಡಿಕೇನೆ ದಿಸ್ ಈಸ್ ಆಲ್ಸೋ ಪೀರಿಯಾಡಿಕ್ ಓನ್ಲಿ ಈ ತರ ನಾವು ಎಷ್ಟು ಬೇಕಾದ್ರೂ ಬರಿಬಹುದು ಇವೆಲ್ಲ ಆಸಿಲೇಟರಿ ಮೋಷನ್ಸ್ ಏನೆ ಆಯ್ತಾ ಆಸಿಲೇಟರಿ ಮೋಷನ್ ಅಂದ್ರೆ ಅನ್ ಈವೆಂಟ್ ವಿಚ್ ಈಸ್ ಹ್ಯಾಪನಿಂಗ್ ಬಿಟ್ವೀನ್ ಟೂ ಫಿಕ್ಸ್ಡ್ ಪಾಯಿಂಟ್ಸ್ ಈಗ ಸ್ಪೈಡರ್ ಇಲ್ಲಿಂದ ಅಲ್ಲೋಯ್ತು ಮತ್ತೆ ಬಿತ್ತು ಅಲ್ಲೋಯ್ತು ಮತ್ತೆ ಬಿತ್ತು ಅಲ್ಲೋಯ್ತು ಮತ್ತೆ ಬಿತ್ತು ಆಯ್ತಾ ಈಗ ನೀವು ನೆಲದ ಮೇಲೆ ಒಂದು ಬಾಲ್ ಅನ್ನ ಎತ್ತ ಹಾಕ್ತೀರಾ ಪಟ್ ಅಂತ ಕೆಳಗಡೆ ಬೀಳುತ್ತೆ ಮತ್ತೆ ಮೇಲೆ ಬರುತ್ತೆ ಮತ್ತೆ ಕೆಳಗಡೆ ಬೀಳುತ್ತೆ ಮತ್ತೆ ಮೇಲೆ ಬರುತ್ತೆ ಅರ್ಥ ಆಯ್ತಾ ಅಥವಾ ನೀವು ಗೋಡೆಗೆ ಒಂದು ಚೆಂಡನ್ನ ಎಸೀತೀರಾ ಅಂತ ಇಟ್ಕೊಳ್ಳಿ ಅದು ಹೋಗುತ್ತೆ ಮತ್ತೆ ಬರುತ್ತೆ ಬೈ ಚಾನ್ಸ್ ನಿಮ್ ಕೈನಲ್ಲಿ ಇದನ್ನ ಪಿಂಗ್ ಪಾಂಗ್ ಬಾಲ್ ಅಂತ ಕರೀತಾರೆ ಕೈನಲ್ಲಿ ದಾರ ಇದೆ ಅಂತಕೊಳ್ಳಿ ಮತ್ತೆ ತಳ್ಳಿ ಈ ಜಾತ್ರೆಗಳಲ್ಲಿ ಸಿಗುತ್ತೆ ಇದೆ ನಾವು ಚಿಕ್ಕವರು ಇದ್ದಾಗ ಇದನ್ನೆಲ್ಲ ಆಟ ಆಡ್ತಾ ಇದ್ವಿ ಸೊ ಮತ್ತೆ ಗೋಡೆ ಹಿಂಗೆ ಎಸಿರಿ ಮತ್ತೆ ಬರುತ್ತೆ ಎಸಿರಿ ಮತ್ತೆ ಬರುತ್ತೆ ಸೊ ಇವೆಲ್ಲನೂ ಕೂಡ ಆಸಿಲೇಟರಿ ಮೋಷನ್ಸ್ ಏನೇ ಸೊ ಯಾವುದೇ ಒಂದು ಈವೆಂಟ್ ಎರಡು ಫಿಕ್ಸ್ಡ್ ಪಾಯಿಂಟ್ ಅಲ್ಲಿ ಮೂವ್ ಆಗ್ತಾ ಇದೆ ಯಾವುದೇ ಒಂದು ಆಬ್ಜೆಕ್ಟ್ ಎರಡು ಫಿಕ್ಸ್ಡ್ ಪಾಯಿಂಟ್ ಅಲ್ಲಿ ಮೂವ್ ಆಗ್ತಾ ಇದೆ ಆ ಮೂವ್ ಆಗ್ಬೇಕಾದ್ರೆ ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಟೈಮ್ ಆಮೇಲೆ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಈ ಫಸ್ಟ್ ಚಾಪ್ಟರ್ ಅಲ್ಲಿ ನಾವು ಹೇಳ್ತೀವಿ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಚೇಂಜ್ ಇನ್ ದ ಪೊಸಿಷನ್ ಅಂತ ಇಲ್ಲಿ ಪರ್ಮನೆಂಟ್ ಚೇಂಜ್ ಏನ್ ಆಗೋದಿಲ್ಲ ಈಗ ಈ ಪೆಂಡ್ಯುಲಮ್ಗೆ ಬಂದ್ರೆ ಇಲ್ಲಿರೋ ಪೆಂಡ್ಯುಲಮ್ ಅಲ್ಲಿ ಹೋಗುತ್ತೆ ಮತ್ತೆ ವಾಪಸ್ ಇಲ್ಲಿಗೆ ಬರುತ್ತೆ ಮತ್ತೆ ಹೋಗುತ್ತೆ ಬರುತ್ತೆ ಇವೆಲ್ಲ ಟೆಂಪರರಿ ಡಿಸ್ಪ್ಲೇಸ್ಮೆಂಟ್ ಗಳು ಪರ್ಮನೆಂಟ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಇಲ್ಲಿರೋದು ಒನ್ಸ್ ಫಾರ್ ಆಲ್ ಇವಾಗ ನೋಡಿ ನಾನು ಇಲ್ಲಿ ಬಂದೆ ಇದು ಪರ್ಮನೆಂಟ್ ಡಿಸ್ಪ್ಲೇಸ್ಮೆಂಟ್ ಇಲ್ಲಿ ಹಂಗಲ್ಲ ಇಲ್ಲಿ ಹೋಗುತ್ತೆ ಇಲ್ಲಿ ಬರುತ್ತೆ ಇವಾಗ ನಿಮ್ಮ ಟೀಚರ್ ಪಾಠ ಮಾಡ್ಬೇಕಾದ್ರೆ ಹೀಗೆ 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 ಮೂವ್ ಆಗ್ತಾರಲ್ವಾ ದಟ್ ಈಸ್ ಆಲ್ಸೋ ಆಸಿಲೇಟರಿ ಮೋಷನ್ ಅಥವಾ ನಿಂತಿರೋ ಹತ್ರನೇ ಸುಮ್ಮನೆ ಹೀಗೆ ಹೀಗೆ ಅಂತಿದ್ರೆ ದಟ್ ಈಸ್ ಆಲ್ಸೋ ಆಸಿಲೇಟರಿ ಮೋಷನ್ ಇಲ್ಲಿ ಏನು ಡಿಸ್ಪ್ಲೇಸ್ಮೆಂಟ್ ಅಂತ ಅಂತೀವಲ್ಲ ಅದು ಪರ್ಮನೆಂಟ್ ಡಿಸ್ಪ್ಲೇಸ್ಮೆಂಟ್ ಅಲ್ಲ ಟೆಂಪೊರರಿ ಡಿಸ್ಪ್ಲೇಸ್ಮೆಂಟ್ ಗೊತ್ತಾಯ್ತಲ್ವಾ ಈಗ ಇಲ್ಲಿ ಬೇರೆ ಬೇರೆ ತರ ಗ್ರಾಫ್ ಗಳನ್ನ ಬರ್ದಿದ್ದೀನಿ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಸ್ಮೂತ್ ಆಗಿ ಏನಂತ ವೇರಿಯೇಷನ್ ಆಗ್ತಿಲ್ಲ ಇಲ್ಲಿ ಸ್ಮೂತ್ ಆಗಿ ಹೋಗ್ಬೋದು ಆಮೇಲೆ ಸಡನ್ ಚೇಂಜ್ ಮತ್ತೆ ಇಲ್ಲೂ ಅಷ್ಟೇನೆ ಆದ್ರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಆಸಿಲೇಷನ್ ಇದೆ ಅದರಲ್ಲಿ ಈ ವೇರಿಯೇಷನ್ ತುಂಬಾ ಸ್ಮೂತ್ ಆಗುತ್ತೆ ಅದನ್ನ ಈ ತರ ರೆಪ್ರೆಸೆಂಟ್ ಮಾಡ್ತೀವಿ ನೋಡಿ ಆ ವೇರಿಯೇಷನ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ ಈಗ ಸ್ಮೂತ್ ಆಗಿ ಹೋಗಿ ಸ್ಮೂತ್ ಆಗಿ ಡಿಕ್ರೀಸ್ ಆಗಿ ಸ್ಮೂತ್ ಆಗಿ ಇನ್ಕ್ರೀಸ್ ಆಗಿ ಈ ತರ ಆಗುತ್ತೆ ಇದನ್ನ ನಾವು ಸೈನುಸಾಯಿಡಲ್ ವೇರಿಯೇಷನ್ ಅಂತ ಕರಿತೀವಿ ಈ ತರದ ವೇರಿಯೇಷನ್ ಕೊಡುವಂತ ಆಸಿಲೇಷನ್ಸ್ ಅನ್ನೇ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ ಕರೀತಾರೆ ಸೊ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಈಸ್ ವೆರಿ ಇಂಪಾರ್ಟೆಂಟ್ ಆಸಿಲೇಷನ್ ಎಸ್ ಎಚ್ ಎಂ ಇನ್ ಮುಂದೆ ನಾನು ಎಸ್ ಎಚ್ ಎಂ ಅಂತ ಕರಿತೀನಿ ಸೊ ಎಸ್ ಎಚ್ ಎಂ ಈಸ್ ಎ ಸ್ಪೆಷಲ್ ಟೈಪ್ ಆಫ್ ಆಸಿಲೇಷನ್ ಇನ್ ವಿಚ್
displacement is sinusoidal. Graph of x versus t is sine curve. Sinusoidal andre sin theta antivala adu sine. Sin theta, cos theta, tan theta anta trigonometry nalli heltiralla adu. So ivella sinusoidal alla. In fact idanna navu wave anta karidru kuda idanna triangular wave anta karitare. Idanna sinusoidal wave anta karitare. So yava oscillations alli displacement versus time is a sine curve agirutto adanna simple harmonic motion anta karitare. In fact simple pendulum ಇದೆಯಲ್ಲ ಅದು ಸಿಂಪಲ್ ಹಾರ್ಮೋನಿಕ್ ಮೋಷನ್. ಗಿಟಾರ್ ಸ್ಟ್ರಿಂಗ್ ಇದೆಯಲ್ಲ ಅದು ಸಿಂಪಲ್ ಹಾರ್ಮೋನಿಕ್ ಮೋಷನ್. ಸ್ಪ್ರಿಂಗ್ ಇಸ್ ಇದೇನೋ ದಟ್ ಈಸ್ ಆಲ್ಸೋ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಅದೇ ಸ್ಪೈಡರ್ ಮೇಲೆ ಹೋಗಿ ಕೆಳಗಡೆ ಬೀಳದಿದೆಯಲ್ಲ ಇಟ್ ಈಸ್ ನಾಟ್ ಎ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಈ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಲ್ಲಿ ಹಾರ್ಮೋನಿಕ್ ಅನ್ನೋ ಟರ್ಮ್ ಇದೆಯಲ್ಲ ಅದು ಏನಕ್ಕೆ ಬಂದಿದೆ ಗೊತ್ತಾ? ಈ ತರದ ಆಸಿಲೇಷನ್ಸ್ ಈ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಬಹಳ ಉಪಯೋಗಕ್ಕೆ ಬರ್ತವೆ. ಆ ಮ್ಯೂಸಿಕ್ ಅಲ್ಲಿ ಹಾರ್ಮೋನಿ ಅನ್ನೋದು ಬಹಳ ಮುಖ್ಯವಾದಂತ ಅಂಶ. ಯಾವ ಕಾರಣಕ್ಕೆ ಈ ಹಾರ್ಮೋನಿಯನ್ನು ನಾವು ಇಲ್ಲಿ ಬಳಸಿದೀವಿ ಅಂತಂದ್ರೆ, ಈ ಆಸಿಲೇಷನ್ಸ್ಗಳು ಮ್ಯೂಸಿಕ್ಕಲ್ಲಿ ಹಾರ್ಮೋನಿ ಅಂದರೆ ಮೆಲೋಡಿಯಸ್ ಎಫೆಕ್ಟ್ ಅನ್ನು ಪ್ರೊಡ್ಯೂಸ್ ಮಾಡೋದ್ರಿಂದ ಈ ಆಸಿಲೇಷನ್ಸ್ ಅನ್ನ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ ಕರೆದಿದ್ದಾರೆ. ಆಯ್ತಾ? ಸೊ ಈ ಸಿಂಪಲ್ ಹಾರ್ಮೋನಿಕ್ ಮೋಷನ್ಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಡೀಟೇಲ್ಸ್ ಹೇಳೋದಿದೆ, ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ಈಗ ನಾನು ನಿಮಗೆ ಇಷ್ಟೇ ಹೇಳಿರೋದು ಆಸಿಲೇಷನ್ಸ್ ಅಂದರೆ ಏನು, ಆಮೇಲೆ ಯಾವ್ಯಾವ ಥರದ ಆಸಿಲೇಷನ್ಸ್ ಇದೆ, ವೈಬ್ರೇಷನ್ಸ್ಗೂ ಆಸಿಲೇಷನ್ಸ್ಗೂ ವ್ಯತ್ಯಾಸ ಏನು, ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂದರೆ ಡೆಫಿನೇಷನ್ ಏನು, ಸಿಂಪಲ್ ಹಾರ್ಮೋನಿಕ್ ಮೋಷನ್ ಡೆಫಿನೇಷನ್ ಇನ್ನೊಂದ್ಸತಿ ಹೇಳಿ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಇನ್ ಅನ್ ಆಸಿಲೇಷನ್ ಇಫ್ ದ ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಟೈಮ್ ಈಸ್ ಎ ಸೈನುಸಾಯಿಡಲ್ ಕರ್ ದೆನ್ ಇಟ್ ಈಸ್ ಕಾಲ್ಡ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಎಕ್ಸಾಂಪಲ್ ಪೆಂಡ್ಯುಲಮ್, ಅ ಲೋಡ್ ಅಟ್ಯಾಚ್ಡ್ ಟು ದ ಸ್ಪ್ರಿಂಗ್, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಆರ್ ದ ಲಿಕ್ವಿಡ್ ಲೆವೆಲ್ ಇನ್ ಯು ಟ್ಯೂಬ್ ಕಾಲಮ್. ಯು ಶೇಪ್ ಅಲ್ಲಿರೋ ಟ್ಯೂಬ್ ಅಲ್ಲಿರೋ ಲಿಕ್ವಿಡ್ ಮೇಲೆ ಕೆಳಗಡೆ ಮೂವಾದ್ರೆ ಅದು ಕೂಡ ಸಿಂಪಲ್ ಹಾರ್ಮೋನಿಕ್ನೆ. ಸೊ ಇಲ್ಲಿಗೆ ಈ ವಿಡಿಯೋ ನಿಲ್ಲಿಸ್ತೀನಿ. ಇದರ ಇನ್ನೂ ಸಾಕಷ್ಟು ಕಲಿಯೋದಿದೆ. ಐ ವಿಲ್ ಟೇಕ್ ಅಪ್ ಒನ್ ಬೈ ಒನ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್.